ಕುಮಟಾ ತಾಲೂಕಿನ ಮಿರ್ಜಾನ್ ವಲಯ ಮಟ್ಟದ ಕ್ರೀಡಾಕೂಟವು ಮಿರ್ಜಾನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾಂಗಣದಲ್ಲಿ ಜರುಗಿತು. ಕುಮಟಾ ತಾಲೂಕಾ ದೈಹಿಕ ಪರಿವೀಕ್ಷಕ ಬಿಜಿ ನಾಯಕ್ ದೀಪ ಬೆಳಗಿಸಿ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ತಾಲೂಕಾ ಜಿಲ್ಲಾ ಮಟ್ಟದ ಪಂದ್ಯಾಟ ಸೆಪ್ಟೆಂಬರ್ 31ರೊಳಗೆ ಮುಗಿಸಬೇಕಾದ ಜವಾಬ್ದಾರಿ ತಮ್ಮ ಮೇಲೆ ಇರುವುದರಿಂದ ಮಳೆಯಲ್ಲೂ ಆಟ ನಡೆಸಬೇಕಾದ ಅನಿವಾರ್ಯತೆ ಇದೆ. ಆದಾಗ್ಯೂ ಕುಮಟಾ ತಾಲೂಕಿನ ವಿದ್ಯಾರ್ಥಿಗಳು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಿ ಉತ್ತಮ ಸಾಧನೆಗೈಯುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಈ ಒಂದು ಪಂದ್ಯಾಟಗಳನ್ನು ಮುಗಿಸಿ ತಾಲೂಕಾ ಪಂದ್ಯಾಟಗಳು ನಂತರ ಜಿಲ್ಲಾ ಪಂದ್ಯಾಟಗಳನ್ನು ಸೆಪ್ಟೆಂಬರ್ 30ರೊಳಗಾಗಿ ಮುಗಿಸಬೇಕಾದಂಥ ಗುರುತರವಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಹಾಗಾಗಿ ಪಂದ್ಯಾಟಗಳು ಅನಿವಾರ್ಯವಾಗಿ ಈ ಮಳೆಗಾಲದಲ್ಲಿ ನಡೆಸಬೇಕಾದಂಥ ಸ್ಥಿತಿ ನಮಗಿದೆ. ಆದರೂ ನಮ್ಮ ವಿದ್ಯಾರ್ಥಿಗಳು ಏನಿದೆ ಕೇಳಿದರೆ, ನಮ್ಮ ಕುಮಟಾ ತಾಲೂಕಿನಲ್ಲಿ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಸಹ ಈ ಸಲ ಪ್ಲೇಸನ್ನು ಪಡ್ಕೊಂಡು ಒಳ್ಳೆಯ ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಈ ಒಂದು ಸಾಧನೆಗೆ ನಮ್ಮಲ್ಲಿರುವಂಥ ದೈಹಿಕ ಶಿಕ್ಷಕರು ಹಾಗೂ ಸಹಶಿಕ್ಷಕರು ಮತ್ತು ಪಾಲಕರ ಒಂದು ಕೊಡುಗೆ ಸಾಧ್ಯ ಮಾಡೋದು ಮುಖ್ಯ. ಸೋಲು ಗೆಲುವು ಅನ್ನೋದು ಇರ್ತದೆ, ಸೋತ ಮೇಲೆ ಸೋತವನಿಗೆ ಅದು ಸೋಲಲ್ಲ, ನಾನು ಹೇಗೆ ಗೆಲ್ಲಬೇಕು ಅನ್ನಲಿಕ್ಕೆ ಇನ್ನೊಂದು ಮೆಟ್ಟಿಲದು. ಹಾಗೆ ಆ ಒಂದು ಇದನ್ನು ನೀವು ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಮುಂದಿನ ಹಂತದಲ್ಲಿ ನಾನು ಮುಂದಿನ ವರ್ಷ ಇದಕ್ಕಿಂತ ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು, ನಾನು ತಾಲೂಕು ಮಟ್ಟದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಗುರಿಯನ್ನಿಟ್ಟುಕೊಂಡು ನೀವು ಇನ್ನೂ ಪ್ರಯತ್ನ ಮಾಡಿ ಆ ದಿಶೆಯಲ್ಲಿ ನೀವು ತಾಲೂಕು ಜಿಲ್ಲಾ ಹಂತ ರಾಜ್ಯ ಹಂತಕ್ಕೆ ಭಾಗವಹಿಸುವಂತಾಗಬೇಕು. ಸಿಆರ್ಪಿ ಭಾರತಿ ಆಚಾರ್ಯ ಮಾತನಾಡಿ, ಈ ಕ್ರೀಡಾಕೂಟ ಸಾಂಗವಾಗಿ ಸಾಗಲು ಶಿಕ್ಷಕ ವೃಂದದವರು ವಿವಿಧ ರೂಪದಲ್ಲಿ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು. ದೈಹಿಕ ಶಿಕ್ಷಕರು ಮಿರ್ಜಾನ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದು ಬೇರಾವ ಶಾಲೆಯಲ್ಲೂ ಇಲ್ಲದಿರುವುದರಿಂದ ಈ ಶಾಲೆಯ ನೇತೃತ್ವದಲ್ಲಿ ಪ್ರತಿ ವರ್ಷ ಕ್ರೀಡಾಕೂಟ ನಡೆಸಲಾಗುತ್ತದೆ ಎಂದರು. ಇತ್ಯಾದಿ ವಸ್ತುಗಳನ್ನು ನಮ್ಮ ಗೀತಾ ತೆಲಂಗ ಮತ್ತು ನಳಿನಿ ಗಂಗೆ ಮನೆ ಇವರ ಜಂಟಿ ನೇತೃತ್ವದಲ್ಲಿ ಕೊಡ್ತಾ ಇದ್ದೇವೆ. ಅಲ್ಲದೆ ಬಹುಮಾನ ವಿತರಣೆಯ ಒಂದು ಜವಾಬ್ದಾರಿಯನ್ನ ನಮ್ಮ ಮುಕ್ತಾ ಗಾವಡಿ ಅವರು ವಹಿಸಿಕೊಂಡಿದ್ದಾರೆ. ಇನ್ನು ಉಳಿದಂತೆ ಎಲ್ಲಾ ಸಹಾಯ ಸಹಕಾರವನ್ನ ಅವರ ಶಾಲೆಯ ಶಿಕ್ಷಕರಿಂದ ನೀಡಿ ನಮಗೆ ಈ ಒಂದು ಕ್ರೀಡಾಕೂಟವನ್ನ ನಡೆಸಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ, ಸಹಕಾರವನ್ನು ಕೊಡ್ತಾ ಇದೆ. ಇನ್ನು ಪ್ರತಿಭಾ ಕಾರಂಜಿ ನಾವೆಲ್ಲ ಶಿಕ್ಷಕರಂದದವ್ರು ಹಾಕೊಳ್ತೇವೆ, ಇಡೀ ಕ್ಲಸ್ಟರ್ನ ಶಿಕ್ಷಕರು ಹಣವನ್ನು ಹಾಕೊಂಡು ಮಾಡ್ತೇವೆ. ಈ ಕ್ರೀಡಾಕೂಟವನ್ನು ಮಾತ್ರ ನಾವು ಯಾವತ್ತೂ HPS ಮಿರ್ಜಾನಿನ ಒಂದು ನೇತೃತ್ವದಲ್ಲೇ ಇಲ್ಲಿ ದೈಹಿಕ ಶಿಕ್ಷಕರು ಇಲ್ಲಿ ಮಾತ್ರ ಇದ್ದಾರೆ, ಬೇರೆ ಎಲ್ಲೂ ನಮ್ಮ ಮಿರ್ಜಾನ್ನಲ್ಲಿ ದೈಹಿಕ ಶಿಕ್ಷಕರು ಇಲ್ಲದೇ ಇರುವುದರಿಂದ ಇವರ ಒಂದು ನೇತೃತ್ವದಲ್ಲೇ ನಡೆಯುವುದರಿಂದ ಮಿರ್ಜಾನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯವರೇ ಹೆಚ್ಚಿನ ಒಂದು ಜವಾಬ್ದಾರಿ. ಮಕ್ಕಳಿಗೆ ಪ್ರತಿಜ್ಞಾವಿಧಿಯನ್ನು ದೈಹಿಕ ಶಿಕ್ಷಕಿ ಮುಕ್ತಾ ಗಾವಡಿ ಬೋಧಿಸಿದರು. ಶಾಲಾ ಮುಖ್ಯೋಧ್ಯಾಪಕರು ಅರ್ಜುನ್ ಮುಖಾಶಿ, ವಿವಿಧ ಶಾಲೆಯ ಮುಖ್ಯೋಧ್ಯಾಪಕರಾದ ಸುರೇಶ್ ಪಟಗಾರ್, ಲಕ್ಷ್ಮೀಜೀಪ್ ನಾಯಕ್, ಚಂದ್ರಕಲಾ ದೇಶಭಂಡಾರಿ, ಶ್ರೀಮತಿ ಎಲ್ ನಾಯಕ್ ಉಪಸ್ಥಿತರಿದ್ದರು. ಮಿರ್ಜಾನ್ ವಲಯ ಮಟ್ಟದಲ್ಲಿ ಭಾಗವಹಿಸಿದ 6 ಶಾಲಾ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಭಾರತಿ ಆಚಾರ್ಯ ಸ್ವಾಗತಿಸಿ ನಿರೂಪಿಸಿದರು. ಸವಿತಾ ಪಟಗಾರ್ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.